ಎಲ್ಲರಿಗೂ ನಮಸ್ಕಾರ. ವೈಶಾಲಿಸ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಆರೋಗ್ಯಕರವಾದ ಮೆಂತೆ ಸೊಪ್ಪಿನ ಪರೋಟ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 2 ಕಟ್ಟು ಮೆಂತೆ ಸೊಪ್ಪನ್ನು ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1 ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು 2 ಹಸಿಮೆಣಸು ಹೆಚ್ಚಿಟ್ಕೊಂಡಿದ್ದೇನೆ. ಈಗ 1 ಕಡಾಯಿಯನ್ನು ಹೀಟ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಟೀಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಆಮೇಲೆ 1/2 ಟೀಸ್ಪೂನ್ನಷ್ಟು ಜೀರಿಗೆಯನ್ನು ಕೂಡ ಹಾಕಿ ಜೀರಿಗೆ ಸ್ವಲ್ಪ ಚಟಪಟ ಅನ್ನಬೇಕು. ಅಷ್ಟಾದಾಗ ಅದಕ್ಕೆ ಈರುಳ್ಳಿ ಹಾಗೂ ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಚಿಟಿಕೆ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆವಾಗ ಬೇಗನೆ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ. ಇನ್ನಿದಕ್ಕೆ ಹೆಚ್ಚಿಟ್ಟ ಮೆಂತೆ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಮೆಂತೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಡಯಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ಇದನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಡಯಾಬಿಟೀಸ್ ಪೇಷೆಂಟ್ಗಳಿಗೂ ತುಂಬ ಒಳ್ಳೆಯದಿದು. 5 ನಿಮಿಷದಲ್ಲಿ ಈ ಪಲ್ಯ ರೆಡಿಯಾಗುತ್ತೆ. ಫ್ಲೇಮನ್ನು ಆಫ್ ಮಾಡಿ ಒಂದು ಬೌಲ್ನಲ್ಲಿ ಇದನ್ನು ತಣಿಯೋದಿಕ್ಕೆ ಬಿಡೋಣ. ಬಿಸಿ ಆರಿದ ಮೇಲೆ ಇದಕ್ಕೆ 2.5 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಹೇಳಿದ ಈ ಮೆಷರ್ಮೆಂಟಿನಲ್ಲಿ 9-10 ಮೇಥಿ ಪರೋಟ ಮಾಡ್ಬೋದು. ಟೇಸ್ಟ್ ನೋಡ್ಕೊಳ್ಳಿ. ಸ್ವಲ್ಪ ಉಪ್ಪು ಸಾಲಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನೀರನ್ನು ನೋಡಿಕೊಂಡು ಹಾಕಿ, ಯಾಕಂದರೆ ಮೇಥಿ ಸೊಪ್ಪಿನಲ್ಲೇ ನೀರಿರುತ್ತೆ. ಈ ಥರ ಚಪಾತಿ ಹಿಟ್ಟಿನ ಹಾಗೆ ನಾದಿ ಇಟ್ಕೊಳ್ಬೇಕು. ನೋಡಿ ಇಷ್ಟು ಸಾಫ್ಟಾಗಿರಬೇಕು. ಇನ್ನಿದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ. ಆಮೇಲೆ ಗೋಧಿ ಹಿಟ್ಟಲ್ಲಿ ಅದ್ದಿ ಲಟ್ಟಿಸ್ಕೊಳ್ಳೋಣ. ಈ ಪರೋಟ ಮಾಡುವಾಗ ಪಲ್ಯ ಥರ ಮಾಡೋ ನೆಸೆಸಿಟಿ ಇರಲ್ಲ, ಬಟ್ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಸೊಪ್ಪನ್ನು ಹಸಿಯಾಗೇ ಗೋಧಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು, ಆದರೆ ನನಗೆ ಅದಷ್ಟು ಇಷ್ಟ ಆಗಿಲ್ಲ. ಈ ಥರ ಪಲ್ಯ ಥರ ಮಾಡ್ಕೊಂಡು ಮಾಡಿದ್ದು ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ಎಲ್ಲವನ್ನು ಲಟ್ಟಿಸಿ ಇಟ್ಕೊಳ್ತಾ ಇದ್ದೇನೆ. ಇನ್ನು 1 ಕಾವಲಿಗೆಯನ್ನು ಕಾಯಲೆ ಇಟ್ಟು ಈ ಥರ ಬೇಯಿಸ್ಕೊಳ್ಳೋಣ. ವೆಯ್ಟ್ ಲಾಸ್ ಡಯಟಲ್ಲಿ ಇದ್ದೀರಾ ಅಂದರೆ ಈ ತುಪ್ಪ ಹಾಕೋದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ತುಪ್ಪ ಹಾಕಿದ್ರೆ ಕಾನ್ಸ್ಟಿಪೇಷನ್ ಸಮಸ್ಯೆ ದೂರ ಆಗುತ್ತೆ. ಚಪಾತಿ ಮಾಡುವಾಗಲೂ ತುಪ್ಪ ಹಾಕಿ ಟ್ರೈ ಮಾಡಿ ನೋಡಿ. ಕಾನ್ಸ್ಟಿಪೇಷನ್ ಸಮಸ್ಯೆ ಇರೋರಿಗೆ ಅದು ದೂರ ಆಗುತ್ತೆ. ತುಪ್ಪದ ಬದಲು ಎಣ್ಣೆ ಕೂಡ ಹಾಕಿಕೊಳ್ಬೋದು. ತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಅದನ್ನು ಹಾಕಿಕೊಂಡಿದ್ದೇನೆ. ನೋಡಿ ಇದೀಗ 2 ಸೈಡೂ ಆಯಿತು. ಇದೇ ಥರ ಎಲ್ಲನ ಬೇಯಿಸಿ ತೆಗೆಯೋಣ. ಇದರಲ್ಲಿ ಈರುಳ್ಳಿ ತಿಂದೇ ಇರೋರು ಈರುಳ್ಳಿನ ಸ್ಕಿಪ್ ಮಾಡಿಕೊಳ್ಬೋದು, ಏನು ತೊಂದರೆ ಇಲ್ಲ. ತುಂಬಾ ಆರೋಗ್ಯಕರವಾದ ಮೇಥಿ ಪರೋಟ ಸವಿಯಲು ಸಿದ್ಧ. ಇದನ್ನು ಮೊಸರಿನೊಂದಿಗೆ ಸವಿಯಿರಿ. ಇವತ್ತಿನ ವಿಡಿಯೋ ಎಲ್ಲರಿಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಿರಂತರವಾಗಿರಲಿ. ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.